ಮಳವಳ್ಳಿ ಪೇಟೆ ಬೀದಿಯ ರೈತ ಬಸವರಾಜು ಅವರು ತಮ್ಮ ರೇಷ್ಮೆ ತೋಟದಲ್ಲಿ ಬೆಳೆದಿದ್ದ ಸುಮಾರು 150 ರೇಷ್ಮೆ ಮೊಟ್ಟೆಯಿಂದ ಬೆಳೆದ ರೇಷ್ಮೆ ಗೂಡನ್ನು ಇಂದು ಹರಾಜಿಗೆ ಹಾಕಿ ಬಂದ ಹಣವನ್ನು ನೆರೆ ಸಂತ್ರಸ್ತರಿಗೆ ದೇಣಿಗೆಯಾಗಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ರೈತ ಬಸವರಾಜು ಮಾತನಾಡಿ, ಕೇರಳ ಮತ್ತು ಕೊಡಗಿನಲ್ಲಿ ಆದ ಪ್ರಕೃತಿ ವಿಕೋಪದಿಂದಾದ ತೊಂದರೆಗಳನ್ನು ಪ್ರತಿದಿನ ಮಾಧ್ಯಮಗಳಲ್ಲಿ ನೋಡಿದಾಗ ನನ್ನ ಮನ ಕಲುಕಿತು. ಇಂತಹ ಸಂದರ್ಭದಲ್ಲಿ ಕೇರಳ ಮತ್ತು ಕೊಡಗಿನ ಜನತೆಯ ಕಷ್ಟಗಳನ್ನು ನೆರೆಹೊರೆಯವರಾದ ನಾವುಗಳು ಹಂಚಿಕೊಳ್ಳಬೇಕೆನಿಸಿತು. ಅವರಿಗೆ ಏನಾದರೂ ಸಹಾಯ ಮಾಡಬೇಕೆನಿಸಿತು. ನಾನು ಮೂಲತಃ ರೈತನಾಗಿರುವುದರಿಂದ ನನ್ನ ತಿಂಗಳ ಬೆಳೆಯಾದ ರೇಷ್ಮೆ ಬೆಳೆಯಿಂದ ಬಂದ ಹಣವನ್ನು ನೆರೆ ಸಂತ್ರಸ್ತರಿಗೆ ದೇಣಿಗೆಯಾಗಿ ನೀಡಲು ನಾನು ನಿರ್ಧರಿಸಿದೆ ಎಂದರು. ನಾನು ಮಳವಳ್ಳಿ ಪೇಟೆ ಸಣ್ಣಮಲ್ಲೇಗೌಡರ ಬೀದಿಯಲ್ಲಿ ವಾಸವಾಗಿರುವ ಹುಚ್ಚೇಗೌಡರ ಲೇಟ್ ಹುಚ್ಚೇಗೌಡರ ಮಗನಾದ ಎಚ್ ಬಸವರಾಜು, ಒಬ್ಬ ರೈತಾಪಿ ಮೊಮ್ಮಗ. ಹಾಗಾಗಿ ನಾನು ಈ ದಿನನಿತ್ಯ ನಾನು ಟಿವಿ ಕಾರ್ಯಕ್ರಮಗಳನ್ನ ಬಿಡುವ ಸಂದರ್ಭದಲ್ಲಿ ಸಾಯಂಕಾಲ ಟಿವಿ ಚಾನೆಲ್ಗಳನ್ನ ನೋಡುವಾಗ ಮತ್ತು ಮಾಧ್ಯಮಗಳಲ್ಲಿ ಪೇಪರ್ ಓದ್ತಿರುವುದನ್ನ ಆ ಘಟನೆಗಳನ್ನ ನೋಡಿ ನನಗೆ ಈಗ 2-3 ದಿನದಿಂದ ಆ ಘಟನೆಗಳನ್ನ ನೋಡಿದಾಗ ಅನ್ನಿಸ್ತು, ಏನು ಇವತ್ತು ಕೊಡಗಿನಲ್ಲಿ ನಮ್ಮ ರಾಜ್ಯ ನಮ್ಮ ಮಂಡ್ಯ ಜಿಲ್ಲೆಗೆ ನೀರುಣಿಸುವಂತಹ ಜಿಲ್ಲೆ ಕೊಡಗು, ಆ ಸಂಪನ್ಮೂಲಿತ ಆ ನಾಡಿನ ಜನಗಳ ಕಷ್ಟ ನೋವುಗಳ ಮತ್ತು ಮೂಕ ಪ್ರಾಣಿಗಳನ್ನ ಬಾಧೆಗಳನ್ನ ನೋಯ್ತಾ ಇರೋದನ್ನ, ಆ ಜನಗಳ ಸಾವುಗಳನ್ನ ಮತ್ತು ಮನೆ ಕೊಚ್ಚಿ ಹೋಗ್ತಾ ಇರೋದನ್ನ ಮನ ಕರಗಿ ನನಗೆ ನನಗೂ ಅನ್ನಿಸ್ತು. ನನ್ನ ಕಿರು ಸಹಾಯ ಏನಿವತ್ತು ನಾನು ಒಂದು ತಿಂಗಳಲ್ಲಿ ನಾನು ರೈತಾಪಿ ಬೆಳೆದಿದ್ದೀನೋ, ಆ ಬಂದಂತಹ ಎಲ್ಲಾ ನನ್ನ 150 ಮೊಟ್ಟೆಗಳಲ್ಲಿ ಏನ್ ಬೆಳೆದಿದ್ದೀನೋ ಆ ಬೆಳೆದಂತ ಗೂಡನ್ನ ನಮ್ಮ ರಿಯಲ್ ಮುಖಾಂತರ ಇಲ್ಲೇ ಕರೆಸಿ ನಾನು ಆ ಪರಿಹಾರ ನಿಧಿಗೆ ಕೊಡಬೇಕು ಅಂತ ಅನ್ನಿಸ್ದಾಗ ಈ ದಿನ ನಮ್ಮ ರಿಯಲ್ಗಳನ್ನ ಇಲ್ಲೇ ಮಾರಾಟ ಮಾಡಿ ಸುಮಾರು 1 ಕೆಜಿಗೆ 302 ರೂಪಾಯಿಗೆ ಮಾರಾಟ ಮಾಡಿ ಸುಮಾರು ಅದನ್ನ ಒಂದ ಎಷ್ಟು ಅಂದಾಜಾಗುತ್ತ ಅಷ್ಟು ದುಡ್ಡನ್ನು ಕೂಡ ಈ ನನ್ನ ಆಳುಗಳನ್ನ ಖರ್ಚು ಕಳೆದು ಸುಮಾರು 30,000 ರೂಪಾಯಿ ತತ್ರ ಕೂಡ ಆಗ್ಬಹುದು. ಆ ಹಣವನ್ನ ಕೊಡಗು ನಿರಾಶ್ರಿತರ ಜನಕ್ಕೆ ತಲುಪಿಸಬೇಕು, ಈ ಪರಿಹಾರ ನಿಧಿಗೆ ಕೊಡಬೇಕು ಅಂತ ನಾನು ನಿನ್ನೆಯಿಂದ ನನಗೆ ಭಾವನೆ ವ್ಯಕ್ತಪಡಿಸಿದೆ. ಅದು ಈ ದಿನ ನನಗೆ ಬಹಳ ಸಂತೋಷ ಆಗಿದೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇನ್ನೂ ಹೆಚ್ಚಿನ ಜನಸಹಾಯವನ್ನ ಮತ್ತು ಎಲ್ಲಾ ತರಹದ ನಮ್ಮ ರೈತಾಪಿ ಜನದಿಂದ ಹಿಡಿದು ಮಾಧ್ಯಮಗಳ ಮುಖಾಂತರ ಹೆಚ್ಚಿನ ಪರಿಹಾರ ನಿಧಿಯನ್ನ ನಮ್ಮ ಕೊಡಗು ಜಿಲ್ಲೆಗೆ ಕೊಡಿಸಿ ಮಂಡ್ಯ ಜಿಲ್ಲೆಗೆ ಏನ್ ನಮ್ಮ ನೀರು ಉಣಿಸ್ತಾ ಇದೀವೋ ಆ ಜಿಲ್ಲೆಯ ಜನರ ಸಂಕಷ್ಟಗಳನ್ನ ನಿವಾರಿಸಬೇಕು ಅಂತೇಳಿ ನಾನು ಈ ಮೂಲಕ ರೇಷ್ಮೆ ಗೂಡು ಮಾರಾಟದಿಂದ ಬಂದ 30,000 ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಮೂಲಕ ಕೊಡಗು ಮತ್ತು ಕೇರಳ ನೆರೆ ಸಂತ್ರಸ್ತರಿಗೆ ತಲುಪಿಸಲಾಗುವುದು ಎಂದರು. ಇದೇ ವೇಳೆ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚು ಬೆಲೆಗೆ ಡೀಲರ್ಗಳು ಖರೀದಿ ಮಾಡಿದ್ದಾರೆ. ರೇಷ್ಮೆ ಗೂಡು ಖರೀದಿ ಮಾಡಲು ಬಂದ ಡೀಲರ್ಗಳು ಮಾತನಾಡಿ, ಪ್ರಸಕ್ತ ದಿನದ ಮಾರುಕಟ್ಟೆ ಧಾರಣೆ ನೋಡಿದರೆ ಇಂದಿನ ರೇಷ್ಮೆ ಧಾರಣೆ ದರ 250 ರೂಪಾಯಿಗಳು. ಆದರೆ ರೈತ ಬಸವರಾಜುರವರು ಬಂದ ಹಣವನ್ನು ನೆರೆ ಸಂತ್ರಸ್ತರಿಗೆ ನೀಡುತ್ತಿರುವುದರಿಂದ ನಮ್ಮಿಂದ ನೆರೆಹೊರೆಯವರಿಗೂ ಸ್ವಲ್ಪ ಸಹಾಯವಾಗಲಿ ಎಂದು ತಿಳಿದು ಪ್ರತಿ ಕೆಜಿ ಗೂಡಿಗೆ 302 ರೂಪಾಯಿಗೆ ಖರೀದಿ ಮಾಡಿದ್ದೇವೆ. ಇದರಿಂದಾಗಿ ಪ್ರತಿ ಕೆಜಿಗೆ 32 ರೂಪಾಯಿಗಳನ್ನು ನಾನು ಹೆಚ್ಚುವರಿಯಾಗಿ ನೀಡಿದಂತಾಗಿದೆ ಎಂದರು. ಸರ್, ನಮಗೆ ಬಹಳ ನೋಡಿದ್ರೆ ನಮಗೆ ತೊಂದರೆ ಅಂತ ಕಾಣಿಸ್ತಾ ಇದೆ ಕೊಡಗು ಜಿಲ್ಲೆನಲ್ಲಿ. ಯಾಕಂದ್ರೆ ಎಲ್ಲ ಜನ ನೋಡಿದ್ರೆ ಪಾಪ ನಮಗೂ ಹೊಟ್ಟೆ ಎಲ್ಲ ಉರಿತದೆ. ಅದಕ್ಕೋಸ್ಕರ ನಾವು ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡೋಣ ಅಂತ ನಮ್ ಇದ್ದಿಂದ ನಾವು 1 ಕೆಜಿಗೆ 30 ರೂಪಾಯಿ ಈ ಸಂದರ್ಭದಲ್ಲಿ ರೈತ ಬಸವರಾಜು ಎಂ, ಪತ್ನಿ ಸುನೀತಾ, ಮಗ ರಕ್ಷಿತ್ ಗೌಡ ಹಾಜರಿದ್ದರು.